ಮಾರ್ಚ್ 1971 ಶುರು ಆಯಿತು ಇದೆಲ್ಲ. ಆವಾಗಲಿಂದನೇ ನಮಗೆ ಗೊತ್ತಿತ್ತು ಒಂದಿನ ನಮಗೆ ಯುದ್ಧಕ್ಕೆ ಹೋಗಬೇಕು, ಯಾವಾಗ ನಮಗೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡುತ್ತೆ ನಮಗೆ ಗೊತ್ತಿಲ್ಲ. ಅವರು ದಾಳಿ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಉತ್ತರ ನಾವು ಕೊಡಬೇಕು. ಇವಾಗ ನಾವೊಂದು 20 ಮೈಲ್ ದೂರದಲ್ಲಿದ್ವಿ ಕರಾಚಿಯಿಂದ. ಮಿಸೈಲ್ ಒಂದು ಟ್ಯಾಂಕ್ ಹಿಟ್ ಮಾಡಿ ದೀಪಾವಳಿ ಥರ ದೊಡ್ಡದಾಗಿ ಸ್ಫೋಟ ಆಗಿತ್ತು, ಬೆಂಕಿ ಉರಿಯಕ್ಕೆ ಶುರು ಆಗಿತ್ತು. ಅದು ಅಲ್ಲಿಂದನೇ ಕಾಣಿಸ್ತಾ ಇತ್ತು. ಈಸ್ಟ್ ಪಾಕಿಸ್ತಾನ್, ಅವ್ರು ಈಸ್ಟ್ ಪಾಕಿಸ್ತಾನ್, ನಾವು ಇವಾಗ ಬಾಂಗ್ಲಾದೇಶ್ ಅಂತ ಹೇಳ್ತೀವಿ. ಈಸ್ಟ್ ಪಾಕಿಸ್ತಾನಲ್ಲಿ ಅವರು ಎಲೆಕ್ಷನೆಲ್ಲ ಆದಮೇಲೆ ಈಸ್ಟ್ ಪಾಕಿಸ್ತಾನ್ ಪೊಲಿಟಿಕಲ್ ಪಾರ್ಟಿ ಮೆಜಾರಿಟಿ ಬಂತು. ಅದು ಪಾಕಿಸ್ತಾನ್ ವೆಸ್ಟ್ ಪಾಕಿಸ್ತಾನಲ್ಲಿ ಅವರಿಗೆ ಒಬ್ರಿಗೊಬ್ರು ಸರಿ ಹೋಗ್ತಿರಲಿಲ್ಲ. ಅದರಿಂದ ಅವರು ಈಸ್ಟ್ ಪಾಕಿಸ್ತಾನ ಮೇಲೆ ಭಾಳ ಅಟ್ರಾಸಿಟೀಸನ್ನು ನಡೆಸಿದ್ರು. ಆವಾಗ ಭಾಳ ಜನ ಬೆಂಗಾಲೀಸ್ ಫ್ರಮ್ ಈಸ್ಟ್ ಪಾಕಿಸ್ತಾನ್ ಅವರು ನಮಗೆ ರೆಫ್ಯೂಜೀಸ್ ಥರ ಬಂದರು ಇಂಡಿಯಾನಲ್ಲಿ. ಅದು ಲಕ್ಷಾಂತರಗಟ್ಟಲೆ ಜನ ಬಂದರು ವೆಸ್ಟ್ ಬೆಂಗಾಲ್ ಓರಿ ಬಿಹಾರ ಏರಿಯಾಗೆಲ್ಲ. ಆವಾಗ ಭಾಳ ಇಂಡಿಯಾ ಬಂದು ಭಾಳ ಏನು ಹೇಗೆ ಟ್ರೈ ಮಾಡಿದ್ರು ಪ್ರಪಂಚಕ್ಕೆಲ್ಲ ಹೇಳೋದಕ್ಕೆ, ಎಲ್ಲರಿಗೂ ಲೀಡರ್ಗೆಲ್ಲ ಹೇಳಿ ಈ ಥರ ಮಾಡಬಾರ್ದು, ಭಾಳ ಜನ ಸಫರ್ ಮಾಡ್ತಾಯಿದ್ದಾರೆ ಅಂತ. ಅದೆಲ್ಲ ಏನೂ ನಡೀಲಿಲ್ಲ. ಅದೆಲ್ಲ ಆಗ್ತಾ ಇರ್ಬೇಕಾದ್ರೆ ಈ ರೆಫ್ಯೂಜೀಸ್ ಭಾಳ ಜನ ಬಂದಿದ್ದರಿಂದ ನಾವು ಅವ್ರಿಗೆ ಸಹಾಯ ಮಾಡಿದ್ವಿ. ಆದರೆ ಅದ್ರ ಜೊತೆನೇ ಆ ಪಾಕಿಸ್ತಾನ್ ವೆಸ್ಟ್ ಪಾಕಿಸ್ತಾನ್ ಆರ್ಮಿ ಅವ್ರು ಬಂದು ಅವ್ರ ಮೇಲೆ ತುಂಬ ಕಷ್ಟ ಮಾಡಿದೆ ನೋಡೋಕ್ಕೆ ಸಹಾಯ ಮಾಡ್ತಾಯಿದ್ವಿ. ಇದೆಲ್ಲ ಆಗ್ತಾಯಿದ್ದಾಗ ಭಾಳ ಜನ ಪ್ರಪಂಚದಲ್ಲಿ ಭಾಳ ದೇಶಗಳು ನಮಗೆ ಸಪೋರ್ಟಾಗಿ ಬಂದರು. ಇದರಿಂದ ಪಾಕಿಸ್ತಾನಲ್ಲಿ ಭಾಳ ಗೊಂದಲ ನಡೀತು. ಏಕೆಂದರೆ ಅವ್ರಿಗೆ ಇಂಡಿಯಾ ಬಂದು ಬೆಂಗಾಲೀಸ್ ಹೆಲ್ಪ್ ಮಾಡೋದು ಅವ್ರಿಗೆ ತಾಳೋಕ್ಕಾಗಲಿಲ್ಲ. ಆವಾಗ ಅವರು ನಮ್ಮ ಮೇಲೆ ಕೂಡ ಸ್ವಲ್ಪ ಕಿರುಕುಳ ಶುರು ಮಾಡಿದ್ರು. ಆವಾಗಿಂದನೇ ಮಾರ್ಚ್ನಲ್ಲೇ ಇದೆಲ್ಲ ಶುರುವಾಯಿತು. ಮಾರ್ಚ್ 1971 ಶುರುವಾಯಿತು ಇದೆಲ್ಲ. ಆವಾಗಲಿಂದನೇ ನಮಗೆ ಗೊತ್ತಿತ್ತು ಇದೆಲ್ಲ ಒಂದಿನ ನಮಗೆ ಯುದ್ಧಕ್ಕೆ ಹೋಗಬೇಕು, ಆದ್ರೆ ಯುದ್ಧ ಸ್ಟೇಜಿಗೆ ಬರುತ್ತೆ ಅಂದ್ಬಿಟ್ಟು. ಸೊ ಆವಾಗಲಿಂದನೇ ನಮಗೆ ಪ್ರಿಪ್ರೇಷನ್ಸ್ ಎಲ್ಲ ತಯಾರಿ ಎಲ್ಲ ಶುರುವಾಯಿತು. ನಾವು ನೇವಲ್ ಶಿಪ್ಸ್ನಲ್ಲೆಲ್ಲ ಆರ್ಮಿನವ್ರು ಬೇರೆ, ನೇವಿ ಬೇರೆ, ಏರ್ ಫೋರ್ಸ್ ಬೇರೆ ನಮ್ಮ ಯುದ್ಧಕ್ಕೆ ತಯಾರಿ ಶುರು ಮಾಡಿದ್ರು. ಅಂದರೆ ಯುದ್ಧಕ್ಕೆ ತಯಾರಿ ಅಂದರೆ ನಮಗೆ ಡ್ರಿಲ್ಸ್ ಎಕ್ಸಸೈಸ್ ಮಾಡೋದು, ಸಮುದ್ರದಲ್ಲಿ ಎಕ್ಸಸೈಸ್ ಮಾಡೋದು, ಪ್ಲಸ್ ಲೈವ್ ಅಮ್ಯುನಿಷನ್ ಶಿಪ್ ಮೇಲೆ ಇಟ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ನಾವು ತಯಾರಾಗಿರಬೇಕಲ್ಲ. ಯಾವಾಗ ನಮಗೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡುತ್ತೆ ನಮಗೆ ಗೊತ್ತಿಲ್ಲ. ನಾವು ಅವ್ರ ಮೇಲೆ ನಾವು ದಾಳಿ ಮಾಡೋದು ನಮಗೆ ಏನೋ ಅದೇ ಆ ಥರ ಏನು ನಮ್ಗೆ ಇರಲಿಲ್ಲ. ಅವ್ರು ದಾಳಿ ಮಾಡಿದ್ರೆ ನಾವು ನಮ್ಮನ್ನು ಕಾಪಾಡ್ಕೋಬೇಕಲ್ಲ, ನಾವು ರಕ್ಷಣೆ ಮಾಡ್ಕೋಬೇಕು. ಅದಕ್ಕೋಸ್ಕರ ನಮ್ಮ ರೆಡಿಯಾಗಿ ಮಾಡ್ತಾಯಿದ್ವಿ. ಅಂದರೆ ಅವರು ದಾಳಿ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಉತ್ತರ ನಾವು ಕೊಡಬೇಕು. ಆ ಉತ್ತರ ಹೇಗೆ ಕೊಡಬೇಕು ಅಂತಂದರೆ ಅವ್ರ ತಿರ್ಗಾ ನಮ್ಮ ಮೇಲೆ ದಾಳಿ ಮಾಡಬಾರ್ದು ಆ ಥರ. ಅದಕ್ಕೆ ನಾವು ಎಕ್ಸಸೈಸೆಲ್ಲ ಮಾಡಿ ಅಮ್ಯುನೇಷನೆಲ್ಲ ಶಿಪ್ನಲ್ಲಿ ತೊಗೊಂಡು ಶಿಪ್ಪನ್ನೆಲ್ಲ ಯುದ್ಧಕ್ಕೆ ರೆಡಿ ಮಾಡೋದು. ಆವಾಗಿಂದ ಭಾಳ ದಿನ ಮಾರ್ಚಿಂದ ಶುರುವಾಗಿ ಮೇ, ಏಪ್ರಿಲ್, ಸೆಪ್ಟೆಂಬರ್, ಅಕ್ಟೋಬರ್ ತನಕ ಫುಲ್ಲಾಗಿ ತಯಾರಿ ನಡೀತಾಯಿತ್ತು. ಆರ್ಮಿ ಕೂಡ ತಯಾರಾಗಿತ್ತು. ಇದೆಲ್ಲ ನಾವು ಮಾಡ್ತಾಯಿದ್ದು ನಾವು ಹೇಗೆ ನಾವು ನಮ್ಮ ಆಪ್ರೇಷನ್ ನಮ್ಮ ಪ್ಲ್ಯಾನ್ ಹೇಗಿರೋದೇನು ಅದನ್ನೆಲ್ಲ ನಾವು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನೆಲ್ಲ ನಾವು ದಾಳಿ ಹೇಗೆ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಹೇಗೆ ಅವರು ನಮ್ಮ ಮೇಲೆ ಮಾಡಿದ್ರೆ ಯುದ್ಧ ಮಾಡಿದ್ರೆ ನಾವು ಹೇಗೆ ಅವ್ರಿಗೆ ಉತ್ತರ ಕೊಡೋದನ್ನು ನಮ್ಮ ಮಾಡಿದ್ವಿ. ಆವಾಗ 2ನೇ ತಾರೀಕು ಡಿಸೆಂಬರು ನಾವು ಬಾಂಬೆಯಿಂದ ಹೊರಟು ಸಮುದ್ರದಲ್ಲಿ ಹೋಗಿದ್ವಿ. ನಮ್ಮ ಜೊತೆ ಭಾಳ ಶಿಪ್ಸ್ ಎಲ್ಲ ಇತ್ತು ನಮ್ಮದು. ಆದರೆ ನಮ್ಮದು ಒಂದು ಗ್ರೂಪ್ ಇತ್ತು. ಅದು ನಮ್ಮ ಗ್ರೂಪ್ನಲ್ಲಿ ನಾವು 3 ಮಿಸೈಲ್ ಬೋಟು, ಒಂದು 2 ಎಸ್ಕಾರ್ಟ್ ಬೋಟು, ಅದು ನಾವು ಅಟ್ಯಾಕ್ ಫೋರ್ಸ್ ಅಂತ ಹೇಳೋದು, ಅದನ್ನು ನಾವು ರೆಡಿ ಮಾಡಿದ್ವಿ. ಅಟ್ಯಾಕ್ ಫೋರ್ಸ್ ಯಾವ ಥರ ಅಟ್ಯಾಕ್ ಮಾಡಬೇಕು, ಏನು ಮಾಡಬೇಕು ಅಂದ್ಬಿಟ್ಟು ನಾವು 2ನೇ ತಾರೀಕು ನಾವು ಬಾಂಬೆಯಿಂದ ಹೊರಟು ಸಮುದ್ರ ಉತ್ತರ ದಿಶಾನಲ್ಲಿ ಹೊರಟಿದ್ವಿ. ನಮ್ಮ ಗುಜರಾತ್ ಸೌರಾಷ್ಟ್ರ ಕೋಸ್ಟ್ ಇದೆ, ಕೋಸ್ಟ್ ಹತ್ರ ಹೋಗಿದ್ವಿ. 3ನೇ ತಾರೀಕು ಬಂದು ಪಾಕಿಸ್ತಾನ್ ಬೆಂಗಾಲ್ನಲ್ಲಿ ಅವರ ಬೆಂಗಾಲಲ್ಲಿ ಆ್ಯಂಡ್ ಪಂಜಾಬ್ನಲ್ಲಿ ಅವ್ರ ಏರ್ಫೋರ್ಸ್ ಅನ್ನೋದು ನಮ್ಮನ್ನು ಅಟ್ಯಾಕ್ ಮಾಡೋದು 3ನೇ ತಾರೀಕು ಡಿಸೆಂಬರ್. ಆವಾಗ ಭಾರತ ಸರ್ಕಾರ ಬಂದ್ಬಿಟ್ಟು ಇದಕ್ಕೆ ನಾವು ಆನ್ಸರ್ ರಿಪ್ಲೈ ಕೊಡಬೇಕು, ನಾವು ಅದನ್ನು ಅವ್ರು ಮಾಡಿದ್ದಕ್ಕೆ ಇದಕ್ಕೆ ನಾವು ಅವ್ರ ಮೇಲೆ ನಾವು ದಾಳಿ ಮಾಡಬೇಕು ಅಂತ ಭಾರತ ಸರ್ಕಾರ ಘೋಷಣೆ ಮಾಡಿದ್ರು. ಇವಾಗ ಇದು ಅವ್ರ ಏರ್ಫೋರ್ಸ್ ಬಂದು ನಮ್ಮ ದೇಶದ ಮೇಲೆ ಬಾಂಬ್ ಹಾಕಿದ್ರಿಂದ ನಾವು ಅವ್ರ ಮೇಲೆ ದಾಳಿ ಮಾಡೋಣ ಅಂತ ಆದರೂ ಶುರುವಾಯಿತು. 3ನೇ ತಾರೀಕು ಶುರುವಾಯಿತು. 4ನೇ ತಾರೀಕು ನಮಗೆ ಹೇಳಿದ್ರು, ನಮಗೆ ಆರ್ಡರ್ಸ್ ಬಂತು, ನೀವು ಹೋಗಿ ಈ ಥರ ಗ್ರೂಪ್ ಹೋಗಿ ಪಾಕಿಸ್ತಾನ್ ಕರಾಚಿ ಹತ್ರ ಹೋಗಿ ಅಟ್ಯಾಕ್ ಮಾಡಬೇಕು ಅಂತ. ಆವಾಗ ನಾವೆಲ್ಲ ಸೌರಾಷ್ಟ್ರ ಕೋಸ್ಟಿಂದ ಕರ್ಕೊಂಡು ಹೋಗಿ ಸೌರಾಷ್ಟ್ರ ಕೋಸ್ಟ್ನಲ್ಲಿ ಎಲ್ಲ ಇನ್ನೆರಡು ಶಿಪ್ಪು ಬಂದು ಸೇರ್ತು. ಎಲ್ಲರೂ ನಾವು 5 ಜನ, 2 ಎಸ್ಕಾರ್ಟ್ ಶಿಪ್ಪು, 3 ಅಟ್ಯಾಕ್ ಶಿಪ್, ನಾವು ಮಿಸೈಲ್ ಬೋಟು ಅಲ್ಲಿಂದ ದ್ವಾರಕಾ ಪೋರ್ಬಂದರ್ ದ್ವಾರಕಾಯಿಂದ ಹೊರಟು ವೆಸ್ಟ್ ಸೈಡ್ ಹೋಗಿ ತಿರ್ಗಿ ಆಮೇಲೆ ಉತ್ತರ ದಿಶದಲ್ಲಿ ತರಿಸ್ಕೊಂಡು ಹೋದ್ವಿ. 4ನೇ ತಾರೀಕು ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ನಾವು ಫಸ್ಟು ನಮ್ಮ ರೆಡಾರ್ನಲ್ಲಿ ನಮಗೆ ಕರಾಚಿಯಿಂದ ನಾವೊಂದು 50 ಮೈಲ್ ಇರುವ ದೂರ, ಆ ದೂರದಲ್ಲಿ ನಮಗೆ ರೆಡಾರ್ನಲ್ಲಿ ಕಾಂಟ್ಯಾಕ್ಟ್ ಸಿಕ್ತು. ಆವಾಗ ನಮ್ಮ ಫೋರ್ಸ್ ಕಮಾಂಡರ್ ಯಾರಿದ್ರೋ ಅವ್ರು ಹೇಳಿದ್ರು ಅಟ್ಯಾಕ್ ಮಾಡೋಣ ಅಂದ್ಬಿಟ್ಟು. ಸೊ ಆ ಶಿಪ್ಪನ್ನು ಅಟ್ಯಾಕ್ ಮಾಡೋಕ್ಕೆ ನಮ್ಮ 3 ಅಟ್ಯಾಕ್ ಶಿಪ್ ಇತ್ತು. ಆ 3 ಅಟ್ಯಾಕ್ ಶಿಪ್ನಲ್ಲಿ ನಮ್ಮ ನಿರ್ಗಟ್, ನಿಪ್ಪತ್, ವೀರ್ ಈ 3 ಶಿಪ್ ಇತ್ತು ಮಿಸೈಲ್ ಬೋಟ್ಸ್. ನಮಗೆ ಎಸ್ಕಾರ್ಟ್ ಇದ್ದಿದ್ದು ಕಿಲ್ತಾನ್ ಆ್ಯಂಡ್ ಕಚ್ಚಲ್, ಇದು ಒಂದು ಕಾರ್ವೆಟ್ ಶಿಪ್ಸ್. ಸೊ ನಾವು ಆ್ಯರೋ ಹೆಡ್ ಫಾರ್ಮೇಷನಲ್ಲಿ, ಅಂದರೆ ಮುಂದೆ ಬಂದು ನಿಪ್ಪತ್ತು, ಲೆಫ್ಟ್ ಸೈಡ್ನಲ್ಲಿ ನಿರ್ಗಟ್, ರೈಟ್ ಸೈಡ್ನಲ್ಲಿ ವೀರ್, ಅವ್ರ ಹಿಂದೆ ಲೆಫ್ಟ್ ಸೈಡ್ನಲ್ಲಿ ಕಿಲ್ತಾನ್, ರೈಟ್ ಸೈಡ್ನಲ್ಲಿ ಕಚ್ಚಲ್, ಆ ಥರ ಆ ಫಾರ್ಮೇಷನಲ್ಲಿ ಹೋದ್ವಿ. ಅವ್ರ ಲೆಫ್ಟ್ ಸೈಡ್ನಲ್ಲಿ ಕಚ್ಚಲ್, ರೈಟ್ ಸೈಡ್ನಲ್ಲಿ ಕಿಲ್ತಾನ್, ಆ ಫಾರ್ಮೇಷನಲ್ಲಿ ಹೋದ್ರಿ. ಅವ್ರು ನಮ್ಮ ಫೋರ್ಸ್ ಕಮಾಂಡರ್ ಹೇಳಿದ್ರು ಲೆಫ್ಟ್ ಸೈಡ್ನಲ್ಲಿರೋ ಶಿಪ್ಗೆ ನಮಗೆ ಉತ್ತರ ಪೂರ್ವ ದಿಶಾದಲ್ಲಿ ಕಾಂಟ್ಯಾಕ್ಟ್ ಸಿಕ್ಕಿತ್ತು, ನಿರ್ಗಟ್ ಶಿಪ್ಗೆ ಅಟ್ಯಾಕ್ ಮಾಡೋದಕ್ಕೆ ಆರ್ಡರ್ ಕೊಟ್ಟರು. ನಿರ್ಗಟ್ ಬಂದು ಹತ್ತಿರ ಕ್ಲೋಸ್ ಮಾಡ್ಕೊಂಡು ಆ ಡೈರೆಕ್ಷನಲ್ಲಿ ಕ್ಲೋಸ್ ಮಾಡಿ ಮಿಸೈಲ್ ಲಾಂಚ್ ಮಾಡಿ ಅಟ್ಯಾಕ್ ಮಾಡಿದ್ರು. ನಾವು ಮಿಸೈಲ್ ಲಾಂಚ್ ಮಾಡಿ ಅಟ್ಯಾಕ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು, ನಮಗೆ ರೆಡಾರ್ನಲ್ಲಿ ಗೊತ್ತಾಗುತ್ತೆ ಮಿಸೈಲ್ ಹಿಟ್ ಆಗುತ್ತಾವೆ ಇಲ್ವಾ ಅಂದ್ಬಿಟ್ಟು. ಅದು ಹಿಟ್ಟಾದರೂ ಬಟ್ ಹಿಟ್ ಆಯಿತು, ಮಿಸೈಲ್ ಹಿಟ್ ಕಾಂಟ್ಯಾಕ್ಟ್ ಮೇಲೆ ಹಿಟ್ ಮಾಡಿದ್ರು. ಆದರೆ ಆ ಕಾಂಟ್ಯಾಕ್ಟಿನ ಡೆಲ್ಟಾನೇ ಇತ್ತು, ಇನ್ನು ಸಿಂಕ್ ಆಗಲಿಲ್ಲ, ಇನ್ನು ಎಕ್ಸ್ಪ್ಲೋರ್ಡ್ ಆಗಿರಲಿಲ್ಲ. ಸೊ ನಿರ್ಗಟ್ 2ನೇ ಮಿಸೈಲ್ ಫೈರ್ ಮಾಡೋದು. 2ನೇ ಮಿಸೈಲ್ ಫೈರ್ ಮಾಡಿದಾಗ ನಾವು ಗೊತ್ತಾಯ್ತು, ವಿ ಕ್ಯಾನ್ ಹೊರೈಸನ್ ನೋಡ್ಬೋದು ನಾವು 20 ಕಿಲೋಮೀಟರ್ನಲ್ಲಿ ಸಿ ದಿ ಎಕ್ಸ್ಪ್ಲೋಷನ್, ಆ ವಿಸ್ಫೋಟ ನಮ್ಗೆ ಅಲ್ಲಿಂದ ಕಾಣಿಸ್ತದೆ. ಆಮೇಲೆ ಆ ಶಿಪ್ ಅಲ್ಲೇ ಮುಳುಗೋಯ್ತು. ಅದನ್ನು ನಾವು ನೋಡಿದ್ವಿ. ಆ ಟೈಮ್ನಲ್ಲಿ ಇನ್ನೊಂದು ಪಶ್ಚಿಮ ದಿಕ್ಕಿನಿಂದ ಇನ್ನೊಂದು ಕಾಂಟ್ಯಾಕ್ಟ್ ನಮಗೆ ಸಿಕ್ತು. ಆವಾಗ ಫೋರ್ಸ್ ಕಮಾಂಡರ್ ನಿಪ್ಪತ್ತು ಕೇಳಿದ್ರು ಕಾಂಟ್ಯಾಕ್ಟ್ ಅಟ್ಯಾಕ್ ಮಾಡೋಕ್ಕೆ. ನಿಪ್ಪತ್ತು ಬಂದು ಆ ಕಾಂಟ್ಯಾಕ್ಟ್ ಮೇಲೆ 2 ಮಿಸೈಲ್ ಫೈರ್ ಮಾಡೋದು. ಕ್ಲೋಸ್ ಮಾಡಿ ರೇಂಜಿಗೆ ಬಂದಮೇಲೆ ಎರಡು ಮಿಸೈಲ್ ಫೈರ್ ಮಾಡೋದು. ಆ ಕಾಂಟ್ಯಾಕ್ಟು ಮುಳುಗೋಯ್ತು. ಇದೆಲ್ಲ ನಾವು ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಇದ್ದೀನಿ, ಯಾಕೆಂದರೆ ಆವಾಗ ನಮಗೆ ಯಾವ ಶಿಪ್ ಹೊಡೆದ್ವಿ ಏನು ಹೊಡೆದ್ವಿ ಇನ್ನೂ ಗೊತ್ತಿರಲಿಲ್ಲ. ಶಿಪ್ ಹೊಡೆದಿನ ಗೊತ್ತು, ಯಾವ ಶಿಪ್ ಅಲ್ಲ ಅದೆಲ್ಲ ಮತ್ತೆ ನೆಕ್ಸ್ಟ್ ಡೇ ನಮಗೆ ಗೊತ್ತಾಯಿತು. ಸ್ವಲ್ಪ 2 ಕಾಂಟ್ಯಾಕ್ಟ್ ಇವಾಗ ಇನ್ನೊಂದು ಕಾಂಟ್ಯಾಕ್ಟ್ ನಮಗೆ ಉತ್ತರ ದಿಶಾನಲ್ಲಿ ಬಂತು. ಆವಾಗ ವೀರ್ ಹೇಳಿದ್ರು ಅದನ್ನು ಎಂಜಾಯ್ ಮಾಡೋದಕ್ಕೆ. ವೀರ್ 1 ಮಿಸೈಲ್ ಆದರೂ ಆ ಕಾಂಟ್ಯಾಕ್ಟು ಡಿಸಪಿಯರ್ ಆಯಿತು. ಬೇರೆ ಯಾವುದೋ ಅಲ್ಲಿ ಕಾಂಟ್ಯಾಕ್ಟ್ ಇರಲಿಲ್ಲ, ಆ ಏರಿಯಾನಲ್ಲಿ. ಇವಾಗ ನಾವೊಂದು 20 ಮೈಲ್ ದೂರದಲ್ಲಿದ್ವಿ ಕರಾಚಿಯಿಂದ. ಸೊ 20 ಮೈಲ್ ದೂರದಲ್ಲಿರ್ಬೇಕು ಕರಾಚಿಗೆ. ಫೋರ್ಸ್ ಕಮಾಂಡರ್ ಹೇಳಿದ್ರು ಕರಾಚಿ ನೋಡಿದ್ರೆ ನಿಮಗೆ ಹಾರ್ಬರ್ ಇದೆ, ಹಾರ್ಬರ್ನಲ್ಲಿ ದಕ್ಷಿಣ ದಿಶಾನಲ್ಲಿ ಕೋಸ್ಟ್ ಲೈನಲ್ಲಿ ಟ್ಯಾಂಕ್ ಫಾರ್ಮ್ ಅಂತ ಹೇಳ್ತೀವಿ, ಅಂದರೆ ಈ ದೊಡ್ಡ ಟ್ಯಾಂಕ್ಸ್, ಫ್ಯೂಯಲ್ ಟ್ಯಾಂಕ್ಸ್ ನೋಡಿ ಗೊತ್ತು ನಿಮಗೆ, ಟ್ಯಾಂಕ್ ಅದರ ಕಮಾರಿ ಫೀಲ್ಡ್ಸ್ ಅಂದ್ಬಿಟ್ಟು ಆಯಿಲ್ ಫೀಲ್ಡ್ಸ್, ಅದು ಕಮಾರಿ ಆಯಿಲ್ ಫೀಲ್ಡ್ಸ್ ಅಂಡ್ ಟ್ಯಾಂಕ್ಸ್ ಇದೆ. ಆ ಡೈರೆಕ್ಷನಲ್ಲಿ 1 ಮಿಸೈಲ್ ಹೊಡೆಯೋಣ, ಇದೆಲ್ಲ ಟಾರ್ಗೆಟ್ ಅಲ್ಲ, ಇದು ಚಾನ್ಸ್ ಟಾರ್ಗೆಟ್, ಅಕಸ್ಮಾತ್ ಸಿಕ್ಕಿರೋ ಚಾನ್ಸ್. ಆ 1 ಮಿಸೈಲ್ ಆ ಕಮಾರಿ ಟ್ಯಾಂಕ್ ಮಾಡಿದ್ರೆ ಅದು ಆ ಮಿಸೈಲ್ 1 ಟ್ಯಾಂಕ್ ಹಿಟ್ ಮಾಡಿ ಹ್ಯೂಜ್ ಎಕ್ಸ್ಪ್ಲೋಷನ್ ಆಯಿತು. ಇನ್ನು 20 ಮೈಲ್ ದೂರದಲ್ಲಿ ನೀವು ನೋಡ್ಬೋದು ಏನಂದರೆ ದೀಪಾವಳಿ ಥರ ದೊಡ್ಡದಾಗಿ ಸ್ಫೋಟ ಆಗಿತ್ತು, ಬೆಂಕಿ ಉರಿಯಕ್ಕೆ ಶುರು ಆಗಿತ್ತು. ಅದು ಅಲ್ಲಿಂದನೇ ಕಾಣಿಸ್ತಾ ಇತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.